ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲ ನೀಡಿಲ್ಲ ಮಾಜಿ ಶಾಸಕ ಸುನಿಲ್ ಹೆಗಡೆ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಉತ್ತರ ಕನ್ನಡ ಜಿಲ್ಲೆಯ ಕುಂಟಾ ಪಟ್ಟಣದಲ್ಲಿ ಜನನುಡಿ ಜನಸಾಮಾನ್ಯನ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ 2022 ರಂದು ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ಶ್ರೀ ಯೋಗರಾಜ್ ಎಸ್ಕೆ ಪತ್ರಕರ್ತ ಅವರಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಕ್ರೀಡೆಯಲ್ಲಿ ಸಾಧನೆಗಾಗಿ ಧರಣಿ ಚಕ್ರಸಾಲಿ ಇವರನ್ನು ರಾಜ್ಯೋತ್ಸವ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಅಂತಾರಾಷ್ಟ್ರೀಯ ಶೂಟಿಂಗ್ ತರಬೇತಿದಾರ ಹಳಿಯಾಳದ ಜಗದೀಶ್ ನಾಯಕ್ ಅವರನ್ನು ಕೂಡ ಪುರಸ್ಕಾರದೊಂದಿಗೆ ಸನ್ಮಾನಿಸಲಾಯಿತು ಜೊತೆಗೆ ಪತ್ರಿಕೋದ್ಯಮದಲ್ಲಿ ಸೇವೆಗಾಗಿ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲ ನೀಡಿಲ್ಲ ಮಾಜಿ ಶಾಸಕ ಸುನಿಲ್ ಹೆಗಡೆ ದಾಂಡೇಲಿ ನಗರದ ಕಾಗದ ಕಾರ್ಖಾನೆಯಲ್ಲಿ ಕಾರ್ಮಿಕರ ಚುನಾವಣೆ ನಡೆಯುತ್ತಿದ್ದು ಚುನಾವಣೆಗೆ ವಿವಿಧ ರೀತಿಯ ಕಾರ್ಮಿಕ ಸಂಘಟನೆಗಳಿಂದ ನಮ್ಮ ಕೆಲವರು ಆತ್ಮೀಯರು ಸ್ಪರ್ಧಿಸುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳು ಕೂಡ ನನ್ನ ಆತ್ಮೀಯರು ಹಾಗೂ ನನ್ನ ಹಿತೈಷಿಗಳಾಗಿದ್ದಾರೆ ನಾನು ಈವರೆಗೆ ಯಾವುದೇ ರೀತಿಯ ಕಾರ್ಮಿಕರ ಸಂಘಟನೆಗಳಿಗೆ ಬೆಂಬಲ ಸೂಚಿಸುವುದಾಗಲಿ ಪ್ರಚಾರ ಮಾಡುವುದಾಗಲಿ ಯಾವುದೇ ರೀತಿಯ ಕಾರ್ಮಿಕ ಸಂಘಟನೆಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಲ್ಲ ಆದರೆ ಕೆಲವೊಬ್ಬರು ನಾನು ಕೆಲವೊಂದು ಕಾರ್ಮಿಕರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದ್ದೇನೆ ಎಂದು ತಪ್ಪು ತಿಳಿದುಕೊಂಡು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವುದು ನನ್ನ ಗಮನಕ್ಕೆ ಬಂದಿರುತ್ತದೆ ದಯವಿಟ್ಟು ಯಾರು ಕೂಡ ಈ ವಿಷಯದ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳದಿರಿ ನಾನು ಯಾವುದೇ ಕಾರ್ಮಿಕರ ಸಂಘಟನೆಗಳ ಪರವಾಗಿ ಅಥವಾ ವಿರೋಧವಾಗಲಿಲ್ಲ ಕಾರ್ಮಿಕರ ಹಿತಕ್ಕಾಗಿ ಚುನಾವಣೆ ಸ್ಪರ್ಧಿಸುವ ಎಲ್ಲರೂ ನನ್ನ ಸಹೋದರರೇ ಆಗಿದ್ದಾರೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಎಲ್ಲರೂ ಗೆದ್ದು ಬರಲಿ ಎಂದು ನಾನು ವೈಯಕ್ತಿಕವಾಗಿ ಶುಭ ಹಾರೈಸುತ್ತೇನೆ ನಾನು ಯಾವುದೇ ಕಾರ್ಮಿಕರ ಸಂಘಟನೆಗೆ ಸಂಬಂಧಿಸಿದ ವ್ಯಕ್ತಿಯಲ್ಲ ಇಡೀ ಕಾರ್ಮಿಕರ ಪರವಾಗಿ ನಿಲ್ಲುವ ವ್ಯಕ್ತಿಯಾಗಿದ್ದೇನೆ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ದಾಂಡೇಲಿಯ ಗಣೇಶ್ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಜರುಗಿದ್ದು ವೋಲ್ವೋ ಗ್ರೂಪ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ನೂತನವಾಗಿ ಉದ್ಘಾಟನೆಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಳೀಯರಿಗೆ ನೀರಿನ ಪೂರೈಕೆಯಾಗಲಿ ಎಂದು ನಗರಸಭೆಯ ಅಧ್ಯಕ್ಷರು ಹೇಳಿದರು ಈ ಸಂದರ್ಭದಲ್ಲಿ ನಗರದ ಗಣ್ಯರು ನಗರಸಭೆಯ ಸದಸ್ಯರು ಮತ್ತು ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಈ ಭಾಗದ ಸಾರ್ವಜನಿಕರು ಗಣೇಶ ನಗರದ ಎಲ್ಲ ಯುವಕ ಮಿತ್ರರು ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ಯುವ ಇದು ವೋಲ್ವೋ ಕಂಪನಿಯ ಡೈರೆಕ್ಟರ್ ಸಿ ಎಸ್ ಆರ್ ಆದಂತಹ ಶ್ರೀ ಟಿ ವಿ ರಾವ್ ಸರ್ಗೆ ನಮ್ಮ ಗಣೇಶ ನಗರದ ಎಲ್ಲ ಸಾರ್ವಜನಿಕರ ಪರವಾಗಿ ದಾಂಡೇಲಿ ಶಹರದ ಅಂಬೆವಾಡಿ ಜನರ ಒಂದು ಬೇಡಿಕೆಯಂತೆ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ಈ ವೋಲ್ವೋ ಕಂಪನಿಯ ಜೊತೆಗೆ ಸಂಪರ್ಕ ಬೆಳೆಸಿ ಇದೊಂದು ಶುದ್ಧ ನೀರಿನ ಈ ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡುವಲ್ಲಿ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರ ಒಂದು ಈ ಕಾರ್ಯ ಮಹತ್ತರದ್ದು ಈಗಾಗಲೇ ರಾವ್ ಅವರು ವೋಲ್ವೋ ಕಂಪನಿಯ ಅಧಿಕಾರಿಗಳು ಇಂದಿನ
ಇಲ್ಲಿಯ ಜನರಿಗೆ ಸಮರ್ಪಣೆ ಮಾಡಿದ್ದಾರೆ. ಇಂದು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತರು, ನಗರಸಭೆಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಈ ಭಾಗದ ಚುನಾಯಿತ ಸದಸ್ಯರಾದಂತಹ ನಂದೀಶ್ ಮುಂಗರವಾಡಿ ಅವರು ಹಾಗೂ ಇತರೆ ನಗರಸಭೆಯ ಗೌರವಾನ್ವಿತ ಚುನಾಯಿತ ಸದಸ್ಯರು ಮತ್ತು ಅಂಬೇವಾಡಿಯ ಎಲ್ಲ ಗೌರವಾನ್ವಿತ ನಾಗರಿಕರು ಉಪಸ್ಥಿತರಿದ್ದಾರೆ. ನಾನು ಹೇಳೋದಿಷ್ಟೇ, ದಾಂಡೇಲಿಯ ಯಾವುದೇ ಒಂದು ಪ್ರಗತಿಪರ ಕಾರ್ಯದಲ್ಲಿ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರದ್ದು ಸಹಾಯ ಹಸ್ತ ಯಾವತ್ತೂ ಇದ್ದೇ ಇರ್ತದೆ ಹೇಳಿ ತಾವು ತಿಳ್ಕೋಬೇಕು. ಪ್ರತಿಯೊಂದು ಹಂತದಲ್ಲೂ ದಾಂಡೇಲಿ ಶಹರದ ಅಭಿವೃದ್ಧಿಗೆ ಯಾವತ್ತೂ ಶ್ರಮಿಸಿದವರು, ಶ್ರಮಿಸ್ತಾ ಇದ್ದವರು, ಮುಂದೆ ಕೂಡ ಆ ದಾಂಡೇಲಿಯ ಜನರಿಗಾಗಿ ಮಹತ್ತರ ಯೋಜನೆಗಳನ್ನು ಹಮ್ಮಿಕೊಳ್ಳುವಂತಹದೊಂದು ಜವಾಬ್ದಾರಿಯನ್ನ ಸನ್ಮಾನ್ಯ ಆರ್ ವಿ ಶ್ರೀ ಆರ್ ವಿ ದೇಶಪಾಂಡೆ ಅವರು ಹೊಂದಿದ್ದಾರೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಒಂದು ನ್ಯಾಚುರಲ್ ಕ್ಯಾಲಮಿಟೀಸ್ಯಿಂದ ಏನು ನೀರು ಮನೆಗಳಿಗೆ ನುಗ್ಗಿದಾಗ, ಇನ್ಯಾವುದೇ ಒಂದು ಗಾಳಿಯಿಂದ ಮನೆ ಡ್ಯಾಮೇಜ್ ಆದಾಗ ಮೊದಲು ಹಸ್ತ ಸಹಾಯ ಹಸ್ತವನ್ನು ಚಾಚಿದವರು ಸನ್ಮಾನಿಸಿ ಆರ್ ವಿ ದೇಶಪಾಂಡೆ ಅವರು. ಈ ಕೊರೋನಾ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸನ್ನು ಜನರ ಬೇಡಿಕೆ ಮೇಲೆ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟರು. ಅದೇ ರೀತಿ ಎಲ್ಲ ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.